ಈ ಸಂಸ್ಕೃತಿ ಏನನ್ನು ಪ್ರತಿನಿಧಿಸುತ್ತೋ ರಾಮ ಅದರ ಪ್ರತೀಕ, ಅಥವಾ ಅದರ ಸಾಕಾರ ರೂಪ. ಈ ಸಂಸ್ಕೃತಿಯಲ್ಲಿ ನೀವು ಎಷ್ಟು ಸಂಪಾದಿಸ್ತೀರಿ ಅನ್ನೋದನ್ನು ಪರಿಗಣಿಸೋಲ್ಲ. ಜಗತ್ತಿನಲ್ಲಿ ನಿಮ್ಮ ಸಾಧನೆಯನ್ನು, ಯುದ್ಧದಲ್ಲಿ ನಿಮ್ಮ ಗೆಲುವನ್ನು ಪರಿಗಣಿಸೋಲ್ಲ. ಆದರೆ ಅತ್ಯಂತ ಮುಖ್ಯವಾದ ಆಯಾಮ ಅಂದರೆ ನೀವು ನಿಮ್ಮೊಳಗೆ ಯಾವ ಮಟ್ಟದ ಸ್ವಾತಂತ್ರ್ಯವನ್ನು ಸಾಧಿಸಿದ್ದೀರಿ ಅನ್ನೋದು. ಜೀವನದಲ್ಲಿ ಯಾವ ಮಟ್ಟದ ಮುಕ್ತಿ ಹೊಂದಿದ್ದೀರಿ, ಮನುಷ್ಯರನ್ನು ಪೀಡಿಸೋ ಅನೇಕ ಸಂಗತಿಗಳಿಂದ ಎಷ್ಟರ ಮಟ್ಟಿಗೆ ಮುಕ್ತರಾಗಿದ್ದೀರಿ ಅಂತ. ರಾಮನ ಜೀವನಾನ ನೋಡಿದರೆ ಇದನ್ನು ಅರ್ಥ ಮಾಡಿಕೊಳ್ಳಿ. ಅಯೋಧ್ಯೆಯಲ್ಲಿ ಹಲವಾರು ಘಟನೆಗಳು ನಡೆದು ರಾಮ ಕಾಡಿಗೆ ಹೋದ. ಅಲ್ಲಿ ಮಡದಿಯ ಅಪಹರಣ ಆಯಿತು ಶ್ರೀಲಂಕಾದವರಿಂದ. LTTE ಅಲ್ಲ, ಅದಕ್ಕೂ ತುಂಬ ಮೊದಲು. ಅಯೋಧ್ಯೆಯ ರಾಮ್ ಈ ಕಡೆ ಆಂಧ್ರಪ್ರದೇಶ ಕರ್ನಾಟಕಕ್ಕೆ ಬಂದ ಹಾಗೆ ನಾವು ರಾಮ ಅಂದ್ವಿ. ತಮಿಳುನಾಡಿಗೆ ಬರ್ತಿದ್ದ ಹಾಗೆ ರಾಮನ್ ಅಂದರು. ಉತ್ತರದಲ್ಲಿ ಅವನನ್ನು ರಾಮ್ ಅಂತಾರೆ, ದಕ್ಷಿಣದಲ್ಲಿ ರಾಮ್ ಅಲ್ಲ ರಾಮ. ನೀವು ರಾಮನ ಜೀವನಾನ ನೋಡಿ, ರಾಜ್ಯನ ಕಳ್ಕೊಂಡ, ರಾಜ್ಯ ಕೈತಪ್ಪಿ ಹೋಯಿತು, ಅದು ಅವನ ಹಕ್ಕಾಗಿದ್ದರೂ ಸಹ. ಹೆಂಡತಿಯ ಅಪಹರಣ ಆಯಿತು, ನಂತರದಲ್ಲಿ ಮಕ್ಕಳನ್ನು ಕಳ್ಕೊಂಡ. ಸಾಮಾನ್ಯವಾಗಿ ಬಹುತೇಕ ಜನರಿಗೆ ಇವುಗಳಲ್ಲಿ ಯಾವುದಾದರೂ ಒಂದು ಆದರೂ ಜೀವನವಿಡೀ ನರಳುತ್ತಾರೆ. ಆದರೆ ಇಲ್ಲೊಬ್ಬ ಅಷ್ಟೆಲ್ಲ ಆದರೂ ತಾನು ಮಾಡಬೇಕಾದ ಕರ್ಮಗಳಿಗಾಗಿ ಎದ್ದು ನಿಲ್ತಾನೆ, ಯುದ್ಧಗಳನ್ನೇ ಮಾಡುವಂತಾದರೂ ಸರಿ. ಆದರೆ ದುಃಖ, ಕೋಪ, ದ್ವೇಷಕ್ಕೆ ಶರಣಾಗಲಿಲ್ಲ. ಈ ಕಾರಣಕ್ಕೆ ಅವನಿಗೆ ತಲೆಬಾಗುವುದು. ಅವನು ಯಶಸ್ವಿ ವ್ಯಕ್ತಿ ಅಲ್ಲ, ಅವನದು ದುರಂತಗಳ ಸರಮಾಲೆ. ಇಷ್ಟೆಲ್ಲ ದುರಂತಗಳಾದರೂ ಅವನನ್ನು ನಕಾರಾತ್ಮಕತೆ ಆವರಿಸಲಿಲ್ಲ, ಇವುಗಳಿಂದ ಮುಕ್ತನಾಗಿದ್ದ. ಈ ಗುಣಕ್ಕಾಗಿ ನಾವು ಅವನಿಗೆ ತಲೆಬಾಗುತ್ತೀವಿ. ಯಾಕೆ ಅಂದರೆ ಈ ಸಂಸ್ಕೃತಿಯಲ್ಲಿ ನಮ್ಮ ಪರಮ ಗುರಿ ದೇವರಲ್ಲ, ಸ್ವರ್ಗಾನೂ ಅಲ್ಲ. ಪರಮ ಗುರಿ ಮುಕ್ತಿ ಅಥವಾ ಮೋಕ್ಷ. Liberation or freedom is the highest goal in our lives. ಈ ಸಂಸ್ಕೃತಿಯಲ್ಲಿ ನಾವೇನಾಗಿದ್ದೀವೋ ಅದರ ಮಹತ್ವ ಇದು. ಬೇರೆ ಮತಗಳಲ್ಲಿ ಸ್ವರ್ಗ ಬಯಸ್ತಾರೆ, ಆದರೆ ನಮಗೆ ಸ್ವರ್ಗಕ್ಕೆ ಹೋದರೂ ಸ್ವಲ್ಪ ಸಮಯದ ನಂತರ ಬೋರ್ ಆಗುತ್ತೆ ಅಂತ ಗೊತ್ತು. ಹಲೋ, ನಮಗೆ ಸ್ವರ್ಗದಲ್ಲೂ ಬೋರ್ ಆಗುತ್ತೆ. ನಾವು ಆ ಸಾಧ್ಯತೆಗಳನ್ನು ಮೊದಲೇ ನೋಡಿ ಪರಮೋಚ್ಚವಾದ್ದು ಮುಕ್ತಿ ಅಂತ ಅರಿತ್ವಿ. ಎಲ್ಲ ರೀತಿಯಲ್ಲೂ ಮುಕ್ತವಾಗಿರೋದು. ಅಲ್ಲದೆ ನೀವು ಈಗಾಗಲೇ ಸ್ವರ್ಗದಲ್ಲಿದ್ದು ಅದನ್ನು ಫಜೀತಿ ಮಾಡಿಕೊಂಡಿರಬಹುದು ಅಲ್ಲ ಅಂತ ಹೇಗೆ ಹೇಳ್ತೀರಿ? ಮೊದಲನೇದಾಗಿ, ಈಗಿರೋ ಈ ಜಾಗಕ್ಕಿಂತ ಉತ್ತಮವಾದ ಜಾಗ ಇದೆ ಅಂತ ಯಾರಾದರೂ ಹೇಳಿದರೆ ಅದೊಂದು ಅಪರಾಧ. ಇದಕ್ಕಾಗಿಯೇ ರಾಮನ ಜೀವನ ಅತ್ಯಂತ ಮಹತ್ವವಾದ್ದು. ಜಗತ್ತು ಅನೇಕ ಸವಾಲುಗಳನ್ನು ಎಸೆಯಿತು, ಒಂದಾದ ಮೇಲೆ ಒಂದರಂತೆ ದುರಂತಗಳು ಬರ್ತಾ ಹೋಯಿತು. ಆದರೆ ಅವನು ಆ ದುರಂತಗಳ ಅಡಿಯಾಳಾಗಲಿಲ್ಲ. ಅವನೇನು ಅನ್ನೋದನ್ನು ಬಾಹ್ಯ ಪರಿಸ್ಥಿತಿಗಳು ನಿರ್ಧರಿಸಲಿಲ್ಲ, ಅದನ್ನು ಅವನೇ ನಿರ್ಧರಿಸಿದ. ಸರ್ವೋಚ್ಚ ಮನುಷ್ಯನಾಗಿರೋದರ ಸಾರಸತ್ವ ಇದು.
ನೀವು ಯಾರು ಅನ್ನೋದನ್ನು ಹೊರಗಿನದು ನಿರ್ಧರಿಸಲ್ಲ, ನೀವೇನು ಅನ್ನೋದನ್ನು ನೀವು ನಿರ್ಧರಿಸ್ತೀರಿ. ಇದೊಂದು ಸೌಭಾಗ್ಯ. ಇದು ಕೇವಲ ಮನುಷ್ಯರಿಗಿರೋ ಸೌಭಾಗ್ಯ, ಬೇರೆ ಅನೇಕ ಜೀವಿಗಳಿವೆ. ಭೂಮಿ ಮೇಲೆ 100,00,000 ಕೋಟಿಗೂ ಹೆಚ್ಚು ವಿವಿಧ ಜೀವಿಗಳಿವೆ ಅಂತಾರೆ. ಬರೀ ಲಕ್ಷ ಅಲ್ಲ, 1,00,000 ಕೋಟಿ. ಈ ಎಲ್ಲ ಜೀವಿಗಳಿಗಿಂತ ಸಣ್ಣದರಿಂದ ದೊಡ್ಡದರವರೆಗೆ ಅವು ತಮ್ಮ ಆ ಪ್ರವೃತ್ತಿಗೆ ಅನುಸಾರವಾಗಿ ಬದುಕುತ್ತವೆ. ಉಳಿವಿನ ಪ್ರವೃತ್ತಿ ಅವುಗಳನ್ನು ಆಳುತ್ತೆ. ಈಗ ನೋಡಿ, ಅದ್ಭುತ ಸಿಂಹಗಳಿವೆ, ಹುಲಿಗಳಿವೆ, ಅದ್ಭುತ ಆನೆಗಳಿವೆ. ಆದರೆ ಸಿಂಹನ ಲಯನ್ ಬೀಯಿಂಗ್ ಅಂತ, ಹುಲಿನ ಟೈಗರ್ ಬೀಯಿಂಗ್ ಅಂತ, ಆನೆನ ಎಲಿಫೆಂಟ್ ಬೀಯಿಂಗ್ ಅನ್ನಲ್ಲ. ನಿಮಗೆ ಮಾತ್ರ, ಮನುಷ್ಯರಿಗೆ ಹ್ಯೂಮನ್ ಬೀಯಿಂಗ್ ಅಂತೀವಿ. ನಿಮಗೆ ಹೇಗೆ ಇರಬೇಕು ಅಂತ ಗೊತ್ತಿರಬೇಕು. ಅಷ್ಟು ಬೇಗ ಖುಷಿ ಪಡಬೇಡಿ. ನಿಮಗೆ ಇರೋದು ಗೊತ್ತಿರಬೇಕು, ಅಂದರೆ ಹೇಗಿರಬೇಕು ಅಂತ ನೀವು ನಿರ್ಧರಿಸಬಹುದು. ಜಗತ್ತು ನಮಗೇನು ಮಾಡುತ್ತೆ ಅಂತ ನಾವು ನಿರ್ಧರಿಸೋಕ್ಕಾಗಲ್ಲ, ಆದರೆ ನಮ್ಮೊಳಗೆ ಏನು ಮಾಡಬೇಕು ಅನ್ನೋದನ್ನು ನಿರ್ಧರಿಸಬಹುದು. ಬೀಯಿಂಗ್ ಅಂದರೆ ಇದೇನೆ, ನಿಮಗೆ ಇರುವಿಕೆ ಗೊತ್ತು. ರಾಮ ಈ ಆಯಾಮವನ್ನು ಸಂಪೂರ್ಣವಾಗಿ ಪ್ರತಿನಿಧಿಸ್ತಾನೆ. ಅವನಿಗೆ ಹೇಗಿರಬೇಕು ಅಂತ ಗೊತ್ತು. ರಾಜ್ಯ ಹೋಯ್ತು, ಹೆಂಡತಿನ ಕದ್ರು. ನಾನು ಆಂಧ್ರಪ್ರದೇಶದ ನೆಲ್ಲೂರಿಗೆ ಹೋಗಿದ್ದೆ. ನನ್ನ ಜೊತೆ ವೇದಿಕೆ ಹಂಚಿಕೊಂಡ ಉಪಾಧ್ಯಕ್ಷರ ಜೊತೆ 14 ವರ್ಷದ ಒಬ್ಬ ಪುಟ್ಟ ಹುಡುಗಿ ಎದ್ದು ನಿಂತು ಕೇಳಿದ್ಲು, ಸದ್ಗುರು, ರಾಮ ಅಯೋಧ್ಯೆಯಿಂದ ಶ್ರೀಲಂಕಾಗೆ ನಡ್ಕೊಂಡು ಹೋದ ಅಂತಾರೆ, ಅದೆಲ್ಲ ಸಾಧ್ಯನಾ ಅಥವಾ ಇದು ಬರೀ ಕಥೆನಾ? ಅಯೋಧ್ಯೆಯಿಂದ ಶ್ರೀಲಂಕಾವರೆಗೆ ಒಬ್ಬಾತ ನಡ್ಕೊಂಡು ಹೋಗೋದು ಪ್ರಾಕ್ಟಿಕಲ್ ಅನಿಸುತ್ತಾ? ನನ್ನಂದೆ, ನೋಡು, ನೀನಿನ್ನು 14 ವರ್ಷದ ಹುಡುಗಿ, ದೊಡ್ಡವಳಾದ್ಮೇಲೆ ಒಂದಿನ ನಿನಗೂ ಒಬ್ಬ ಹುಡುಗ ಸಿಗ್ತಾನೆ. ಅವನು ಹೇಗಿರಬೇಕು? ಒಂದು ವೇಳೆ ನೀನು ಕಳೆದು ಹೋದರೆ ನಿನ್ನ ಹುಡುಕ್ತಾ ಎಷ್ಟು ದೂರ ಆದರೂ ಬರಬೇಕಾ? ಅಥವಾ ಅವಳು ಹೇಗೂ ಹೋದಲು, ಇಲ್ಲೇ ಯಾರನ್ನಾದರೂ ನೋಡಿಕೊಳ್ಳೋಣ ಅನ್ನೋ ಹುಡುಗ ಬೇಕಾ? ಯಾವ ರೀತಿಯ ಹುಡುಗ ಬೇಕು? ಎಷ್ಟು ದೂರ ಆದರೂ ನನಗಾಗಿ ಬರೋನು ಅಂದಳು. ರಾಮ ಅದನ್ನೇ ಮಾಡ್ದ ಅಂದೆ. ಅವನು ರಾಜ, ಅಲ್ಲೇ ಯಾರನ್ನೂ ಹುಡುಕೋಬಹುದಿತ್ತು, ಆದರೆ ಇಲ್ಲ, ಹೆಂಡತಿನ ಪ್ರೀತಿಸ್ತಿದ್ದ. ಅಷ್ಟು ದೂರ ಕಾಲ್ನಡಿಗೆಯಲ್ಲಿ ಬಂದು ಯುದ್ಧ ಮಾಡಿ ಕರ್ಕೊಂಡು ಬರ್ತಾನೆ. ಜನರು ಈಗ ಚರ್ಚೆ ಮಾಡ್ತಾರೆ ಅವನು ಸ್ತ್ರೀ ವಿರೋಧಿ ಅಂತ, ಯಾಕೆಂದರೆ ತನ್ನ ಮರ್ಯಾದೆ ಮತ್ತು ರಾಜ್ಯಕ್ಕಾಗಿ ಅವಳನ್ನು ಮತ್ತೆ ಕಾಡಿಗೆ ಕಳಿಸಿದ ಅಂತ. ಯೂತ್ ಆ್ಯಂಡ್ ಟ್ರೂತ್ ಅಭಿಯಾನಕ್ಕಾಗಿ ಗುಜರಾತ್ಗೆ ಹೋದಾಗ ಅಲ್ಲಿನ ಒಂದು ಯೂನಿವರ್ಸಿಟಿಲಿ ಈ ತಕರಾರನ್ನು ಎತ್ತಿದರು. ಅವ್ರಿಗೊಂದು ಸರಳ ಪ್ರಶ್ನೆ ಕೇಳಿದೆ. ನಮ್ಮ ದೇಶದಲ್ಲಿ ಅನೇಕ ಸನ್ನಿವೇಶಗಳು ನಡೀತಿವೆ. ಈ ದೇಶ ಅದ್ಭುತ ಸಾಧ್ಯತೆಗಳ ದೇಶವಾಗಿದ್ದರೂ ಇದನ್ನು ಅದ್ಭುತ ಸಮಸ್ಯೆಗಳ ದೇಶವನ್ನಾಗೇ ಇಟ್ಕೊಂಡಿದ್ದೀವಿ. ಒಂದು ಕಾಲದಲ್ಲಿ ಭೂಮಂಡಲದಲ್ಲೆಲ್ಲ ಅತ್ಯಂತ ಸಂಪದ್ಭರಿತ ದೇಶವಾಗಿದ್ದರೂ ಇವತ್ತು ಏಳಿಗೆ ಆಗ್ತಿದ್ದೀವಿ, ಆದರೂ ಒಂದು ದೊಡ್ಡ ವರ್ಗ ಇನ್ನೂ ಬಡತನದಲ್ಲಿದೆ. ಹೀಗಿರುವಾಗ ನಮ್ಮ ದೇಶದ ನಾಯಕ ಹೇಗಿರಬೇಕು? ಈ ದೇಶದ ಕಲ್ಯಾಣವನ್ನು ತನ್ನ ಕುಟುಂಬ ಪ್ರೀತಿಪಾತ್ರರಿಗಿಂತ ಹೆಚ್ಚಾಗಿ ಕಾಣೋ ಹಾಗೆ ಇರಬೇಕಾ, ಅಥವಾ ಎಲ್ಲ ತನ್ನ ಕುಟುಂಬಕ್ಕೆ ಮಾಡಿಕೊಳ್ತಾ ದೇಶನ ಮರೆಯೋ ನಾಯಕ ಬೇಕಾ ಅಂದೆ. ವಿಷಯ ಅದಲ್ಲ, ಹೆಂಡತಿನ ಯಾಕೆ ಕಾಡಿಗೆ ಕಳಿಸ್ದ ಅಂದರು. ಇದನ್ನು ಅರ್ಥ ಮಾಡಿಕೊಳ್ಳಿ, ಒಬ್ಬ ಅಗಸ ರಾಣಿಯ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂದರೆ ರಾಣಿ ಬರೀ ರಾಜನ ಹೆಂಡತಿಯಲ್ಲ,
ರಾಜ್ಯದಲ್ಲಿ ಅವಳಿಗೆ ಒಂದು ಸ್ಥಾನ ಇದೆ. ಸುಮ್ಮನೆ ಯಾರೋ ಒಬ್ಬ ಮಹಿಳೆ ಅಲ್ಲ, ರಾಣಿ ಅಂದರೆ ರಾಜ್ಯಕ್ಕೆ ತಾಯಿ ಇದ್ದ ಹಾಗೆ. ಈ ಕಥೆಯಲ್ಲಿ ಬರೀ ಅಗಸ ಮಾತಾಡ್ತಿದ್ದಾನೆ ಅಂತ ಇರಬಹುದು. ಅಗಸ ಮಾತಾಡ್ತಿದ್ದಾನೆ ಅಂದರೆ ಎಲ್ಲೆಂದರಲ್ಲಿ ಚರ್ಚೆ ಆಗ್ತಿದೆ ಅಂತ. ಎಲ್ಲರೂ ಮಾತಾಡ್ತಿದ್ದಾರೆ ಅವಳು ಹೇಗೆ ನಮ್ಮ ರಾಜಮಾತೆ ಆಗಬಹುದು ಅಂತ. ಈಗ ಆಯ್ಕೆ ಇರೋದು ಜನರು ಹಾಳಾಗಿ ಹೋಗಲಿ ಹೆಂಡತಿನೇ ಬೇಕು ಅನ್ನೋದು, ಅಥವಾ ಯಾರಿಗಾಗಿ ಯುದ್ಧಾನೇ ಮಾಡಿದ್ನೋ ಅವಳನ್ನು ಜನತೆಗಾಗಿ ತ್ಯಾಗ ಮಾಡ್ತೀನಿ ಅನ್ನೋದು. ಭಯಾನಕವಾದ ಅಪಾಯಕಾರಿ ಯುದ್ಧ, ಯಾಕೆಂದರೆ ಯುದ್ಧ ಮಾಡೋಕ್ಕೆ ಸೈನ್ಯನೂ ಇರಲಿಲ್ಲ, ಬರೀ ತಮ್ಮನೊಂದಿಗೆ ಹೊರಟು ನಿಂತಿದ್ದ. ಅವಳಿಗಾಗಿ ಅಷ್ಟೆಲ್ಲ ಮಾಡ್ದ, ಆದರೆ ನಂತರ ರಾಜ್ಯಕ್ಕಾಗಿ, ರಾಜ್ಯದ ಜನರಿಗಾಗಿ ಅವಳನ್ನೇ ತ್ಯಾಗ ಮಾಡ್ತಾನೆ. ಅದು ಅವಳು ತುಂಬ ಗರ್ಭಿಣಿ, ಒಬ್ಬ ರಾಜನಿಗೆ ಮಕ್ಕಳು ತುಂಬಾ ಮುಖ್ಯ, ರಾಜ್ಯದ ಭವಿಷ್ಯ ಅವರು. ಗಂಡೋ ಹೆಣ್ಣೋ ಗೊತ್ತಿಲ್ಲ, ಅವಳಿ ಮಕ್ಕಳ ಅಂತ ಗೊತ್ತಿಲ್ಲ, ಆಗೆಲ್ಲ ಸೋನೋಗ್ರಾಮ್ ಇರಲಿಲ್ಲ. ಅವಳು ಅಲ್ಲಿ ಎರಡು ಗಂಡು ಮಕ್ಕಳಿಗೆ ಜನ್ಮ ನೀಡ್ತಾಳೆ, ಆದರೆ ಇವನಿಗೆ ಗೊತ್ತಿಲ್ಲ. ರಾಜನಿಗಾಗೋ ದೊಡ್ಡ ದುರಂತ ಇದು, ತನಗೆ ಪುತ್ರರಿದ್ದಾರೆ ಅಂತ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಪರಿಸ್ಥಿತಿ ಹೇಗೆ ಬರುತ್ತೆ ಅಂದರೆ ತನ್ನದೇ ಮಕ್ಕಳೊಂದಿಗೆ ಯುದ್ಧ ಮಾಡೋ ಹಾಗಾಗತ್ತೆ. ಜೀವನದಲ್ಲಿ ಆಗಬಹುದಾದ ಕೆಟ್ಟ ಸಂಗತಿ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮದೇ ಮಕ್ಕಳನ್ನು ಕೊಲ್ಲೋದು, ನಿಮಗೆ ಆಗಬಹುದಾದ ಅತ್ಯಂತ ಭೀಕರ ಸಂಗತಿ ಇದು. ಬಹುತೇಕ ಮಾಡೇ ಬಿಟ್ಟಿದ್ದ, ಆದರೂ ಅವನು ಕಹಿ ಭಾವವಿಲ್ಲದೆ, ದ್ವೇಷ ಇಲ್ಲದೆ, ಕೋಪ ಇಟ್ಟುಕೊಳ್ಳದೆ ಅಗತ್ಯವಿರೋದನ್ನೆಲ್ಲ ಮಾಡ್ದ. ಹೃದಯದಲ್ಲಿ ಅತೀವ ನೋವಿದ್ದರೂ ಅದನ್ನು ಜಗತ್ತಿನೊಂದಿಗೆ ಹೇಗೆ ವ್ಯವಹರಿಸ್ತೀರಿ ಅನ್ನೋದರ ಆಧಾರ ಮಾಡಿಕೊಳ್ಳಲ್ಲ. ರಾಮ ಅದರ ಪ್ರತೀಕ, ಈ ದೇಶ ಮತ್ತು ಜಗತ್ತಿಗೆ ಇದು ಆದರ್ಶವಾಗಬೇಕು. ನೀವು ನನಗೆ ಚುಚ್ಚಿದರೆ ನಾನು ನಿಮಗೆ ಚುಚ್ಚುತ್ತೀನಿ ಅಂದರೆ ಎಲ್ಲರೂ ಗಾಯಾಳುಗಳಾಗ್ತಾರೆ, ಯಾಕೆಂದರೆ ಹೇಗಿದ್ದರೂ ಏನಾದರೂ ಒಂದು ಚುಚ್ಚುತ್ತೆ. ಜೀವನದಲ್ಲಿ ಸಾಗುವಾಗ ಹೀಗೆ ಚುಚ್ಚೋರು ತುಂಬ ಜನ ಇರ್ತಾರೆ, ಆದರೆ ನೀವು ಎತ್ತರದ ಸ್ಥಾನಕ್ಕೆ ಏರಿದಾಗ ನೀವೇ ಚುಚ್ಚೋರಾದರೆ ಎಲ್ಲರೂ ಗಾಯಾಳುಗಳಾಗ್ತಾರೆ. ಹಾಗಾಗಿ ರಾಮನ ಜೀವನ ಇತಿಹಾಸ ಅಲ್ಲ, ಅದು ಭವಿಷ್ಯತ್ತಿಗೆ ಒಂದು ಪಾಠ, ಈ ದೇಶಕ್ಕೂ ಮತ್ತು ಈ ಜಗತ್ತಿಗೂ. ಎಲ್ಲರಿಗೂ ಧನ್ಯವಾದಗಳು.